जय गुरुदेव। नम्म पूर्वजरु समयवन्नु एष्टो रीतियल्लि विंगडिसिदारे। ओंदु ईग संवत्सर अंत माडि, संवत्सर अंदरे वर्ष। संवत्सरन एरडु रीतियल्लि एरडु भागदल्लि माडिदारे, आयन अंत करीतीवि उत्तरायण हागू दक्षिणायन। अदरल्लि तिर्ग ऋतुगळु अंद्रे ಮಳೆಗಾಲ, ಚಳಿಗಾಲ, ವಸಂತ ಋತು, ಗ್ರೀಷ್ಮ ಋತು, ಇವೆಲ್ಲ ಇದು ಋತು. ಆ ಋತುಗಳಲ್ಲಿ ತಿರ್ಗಾ ಮಾಸದಲ್ಲಿ ಅಂದರೆ ತಿಂಗಳು ತಿಂಗಳಾಗಿ ಮಾಡಿದ್ರು. ತಿಂಗಳಲ್ಲಿ ಪಕ್ಷಗಳು, ಕೃಷ್ಣ ಪಕ್ಷ, ಶುಕ್ಲ ಪಕ್ಷ, ಆಮೇಲೆ ವಾರ, ಸೋಮವಾರ, ಗುರುವಾರ, ಶುಕ್ರವಾರ, ವಾರ, ತಿಥಿ, ನಕ್ಷತ್ರ, ಹೀಗೆ ತುಂಬ ತುಂಬ ಬುದ್ಧಿವಂತಿಕೆಯಿಂದ ನಮ್ಮ ಪೂರ್ವಜರು ಸಮಯವನ್ನು ಹೀಗೆ ವಿಂಗಡಿಸಿದ್ದಾರೆ. ಈಗ ಜನವರಿ 14-15 ಸಾಮಾನ್ಯ ಏನಾಗುತ್ತೆ ಅಂತಂದರೆ ಪ್ರತಿ ವರ್ಷ ಉತ್ತರಾಯಣ ಶುರುವಾಗುತ್ತೆ. ಅಂದರೆ ಸೂರ್ಯ ಉತ್ತರ ದಿಕ್ಕಿಗೆ ಚಲಿಸೋಕ್ಕೆ ಶುರು ಮಾಡ್ತಾನಂತೆ. ಅಂದರೆ ಸೂರ್ಯ ಏನು ಚಲಿಸೋದಿಲ್ಲ, ಆದರೆ ನಮ್ಮ ಭೂಮಿಯ ಅದರ ಆ ಕಕ್ಷೆ ಇದೆಯಲ್ಲ ಅದು ಉತ್ತರದ ಕಡೆ ತಿರುಗುತ್ತೆ. ಸೊ ಈಗ ಇನ್ಮೇಲಿಂದ ಚಳಿಗಾಲ ಮುಗಿತು, ಇನ್ನೇನು ಹಗಲು ಎಲ್ಲ ಜಾಸ್ತಿ ಆಗ್ತಾ ಬರುತ್ತೆ, ರಾತ್ರಿ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ರಾತ್ರಿ ಅವಧಿ ಇಷ್ಟೋ ತನಕ ಚಳಿಗಾಲದಲ್ಲಿ ಏನಿತ್ತು, 5-6 ಗಂಟೆಗೇ ನಮಗೆ ತುಂಬ ಕತ್ಲಾದಂಗೆ ಆಗ್ತಿತ್ತು, 6-7 ಗಂಟೆಗೆ. ಈಗ ಇನ್ಮೇಲಿಂದ ಏನಾಗುತ್ತೆ, ಸಂಕ್ರಾಂತಿ, ಶಿವರಾತ್ರಿ ಇವೆಲ್ಲ ಉತ್ತರಾಯಣ ಶುರು ಆದಾಗ ಏನಾಗುತ್ತೆ, ನಮ್ಮ ಬೇಸಿಗೆಕಾಲ ಜಾತಿಗೆ ದಿನಗಳ ಅವಧಿ ಜಾಸ್ತಿಯಾಗಿ ಆಮೇಲೆ ರಾತ್ರಿಯ ಅವಧಿ ಕಮ್ಮಿ ಆಗುತ್ತೆ. ಉತ್ತರಾಯಣದಲ್ಲಿ ಏನಾಗುತ್ತೆ ಅಂದರೆ ರವಿ ಸೂರ್ಯ ಅದನ್ನೆಲ್ಲ ಪ್ರತಿ ತಿಂಗಳು ಸಂಕ್ರಾಂತಿ ಆಗುತ್ತೆ. ನಿಜ ಹೇಳಬೇಕು ಅಂದರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರತಿ ತಿಂಗಳು ಚಲಿಸ್ತಾನಂತೆ. ಆದರೆ ಸೂರ್ಯ ಯಾವಾಗಲೂ ಮಕರ ರಾಶಿಗೆ ಬರ್ತಾನೋ ಅದಕ್ಕೆ ಮಕರ ಸಂಕ್ರಾಂತಿ ಅಂತ ಹೇಳಿ. ಇದ್ರ ಏನಪ್ಪ ವಿಶೇಷತೆ ಅಂತಂದರೆ ನೋಡಿ, ಮಕರ ಹಾಗೂ ಕುಂಭ ಶನಿಯ ರಾಶಿ, ಸೂರ್ಯಂಗೂ ಶನಿಗೂ ಆಗೋದಿಲ್ಲ. ಏನಕ್ಕೆ, ಸೂರ್ಯ ಅಂತಂದರೆ ಅಹಂ ಈಗು, ಶನಿ ಅಂತಂದರೆ ಜನನ್ ತೋರಿಸ್ತಾರೆ. ಸೂರ್ಯ ರಾಜನ್ ತೋರಿಸಿದ್ರೆ ಶನಿ ಜನನ್ ತೋರಿಸ್ತಾನೆ. ಆಟೋಕ್ರಸಿ ಅಂಡ್ ಡೆಮೋಕ್ರಸಿ ಅಂತ ಹೇಳ್ತೀವಲ್ಲ. ಆದರೆ ಈ ತಿಂಗಳಲ್ಲಿ ಏನು ಮಾಡ್ತಂತೆ, ಸೂರ್ಯ ಅವನ ಅಹಂಕಾರ ಎಲ್ಲ ಮರೆತು ಶನಿನ ಮೀಟ್ ಮಾಡೋಕೆ ಅವನ ಮನೆಗೆ ಹೋಗ್ತಾನಂತೆ. ಅದಕ್ಕೆ ಮಕರ ಸಂಕ್ರಾಂತಿ ಅಂದರೆ ನಾವು ಹಳೆಯದೆಲ್ಲ ಬರ್ತ್ಬಿಟ್ಟು ಎಳ್ಳು ಬೆಲ್ಲ ಎಲ್ಲ ತಿಂದ್ಬಿಟ್ಟು ಒಳ್ಳೇದು ಮಾತಾಡೋಣ ಅಂತ. ಇಲ್ಲದರೆ ಯಾವಾಗ ಶನಿ ರವಿ ಒಂದೇ ಮನೆಯಲ್ಲಿದೆಯಲ್ಲೋ ಎಲ್ಲ ತುಂಬ ಟೆನ್ಷನ್ನು, ತುಂಬ ಫೈಟ್ಸು, ತುಂಬ ಕಾನ್ಫ್ಲಿಕ್ಟ್ಸ್ ಇದೇ ನಡೀತಿರುತ್ತೆ. ಈ ಅದಕ್ಕೆ ಎಳ್ಳು ಬೆಲ್ಲ ತಿನ್ನೋ ವಿಶೇಷತೆ ಏನಂತಂದರೆ ಹಳೆಯದೆಲ್ಲ ಮರೆತು ಸಿಹಿ ಸಿಹಿಯಾಗಿ ಮಾತಾಡೋಣ ಅಂತ, ಒಂದು ಹೊಸ ಇದು ಅವಧಿಯನ್ನು ಶುರು ಮಾಡೋಣ ಅಂತ ಉತ್ತರಾಯಣ ಅಂತ ಹೇಳ್ತೀವಿ. ಆಮೇಲೆ ನೋಡಿ, ಈ ಕಾಲದಲ್ಲಿ ಸಾಮಾನ್ಯ ಉತ್ತರ ಭಾರತದಲ್ಲ ಹೋದಾಗ ನೀವು ನೋಡ್ತೀರಿ, ಜನರು ಏನು ಮಾಡ್ತಾರೆ, ಗಾಳಿಪಟ ಬೀರಿಸ್ತಾರೆ. ಹೌದಾ, ಬೆಳಗ್ಗೆಯಿಂದ ರಾತ್ರಿ ಹೊತ್ತು ಗಾಳಿಪಟ. ಏನಕ್ಕೆ ಈ ಕಾಲದಲ್ಲಿ ಗಾಳಿಪಟ ಮಾಡ್ತಾರೆ ಅಂತಂದರೆ ನೋಡಿ, ಪೂರ್ವಜರು ಎಷ್ಟು ಬುದ್ಧಿವಂತರಿದ್ದು ಅಂತಂದರೆ, ಈ ಕಾಲದಲ್ಲಿ ಸೂರ್ಯ ಯಾವಾಗ ಮಕರ ರಾಶಿಗೆ ಇನ್ನೇನು ಧನುರಾಶಿ ಮಕರ ರಾಶಿಗೆಲ್ಲ ಪ್ರವೇಶಿಸ್ತಾನೋ ಅವಾಗ ವಿಟಮಿನ್ ಡಿ ಜಾಸ್ತಿ ಅಂತೆ. ನಮ್ಮ ಸೂರ್ಯನ ವಾಕಿಂಗ್ ಮಾಡ್ಬೇಕಾದ್ರೆ ಬೆಳಗ್ಗೆ 7-8 ಗಂಟೆಗೆ ಅಥವಾ ಗಾಳಿಪಟ ಹಾರಿಸ್ತಿರ್ಬೇಕಾದ್ರೆ ಏನಾಗುತ್ತೆ, ವಿಟಮಿನ್ ಡಿ ಜಾಸ್ತಿ. ಅದಕ್ಕೆ ಪೂರ್ವಜರು ಏನು ಸುಮ್ಮನೆ ನಿಂತಿರೋಕೆ ಏನು ಮಾಡೋದು, ಗಾಳಿಪಟ ಹಾರಿಸಿದ್ರೆ ಏನಾಗುತ್ತೆ, ನಮ್ಮ ಮುಖ ದೇಹ ಎಲ್ಲ ಆಕಾಶದತ್ತಿರ್ಬೇಕಾದ್ರೆ ವಿಟಮಿನ್ ಡಿ ಜಾಸ್ತಿ ಹೀರ್ಕೊಳತ್ತೆ. ಅವಾಗ ನಮ್ಮ ಕೀಳು ನೋವು, ಬೋನ್ ಪೇಯ್ನ್ ಇರ್ಬೋದು ಎಲ್ಲ ಇವೆಲ್ಲ ನೋಡಿ ಎಲ್ಲ ಪೂರ್ವಜರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸೊ ಒಂದೇನು ವಿಟಮಿನ್ ಡಿ ಜಾಸ್ತಿ ಇರುತ್ತೆ. ಆಮೇಲೆ ಎಳ್ಳು ಬೆಲ್ಲ ತಿಂದ್ರಷ್ಟು ಮೈಯಲ್ಲಿ ಅಷ್ಟು ಶಕ್ತಿ ಬರುತ್ತೆ. ಆಮೇಲೆ ಒಳ್ಳೇದು ಮಾತಾಡೋದು, ಆಮೇಲೆ ಹಳೆಯದೆಲ್ಲ ಮರೆತು ಬಿಡೋದು, ಶನಿ ರವಿ ಎಲ್ಲ ಏನೇನು ಗಲಾಟೆ ಇದೆಯೋ ಹಳೆಯದೆಲ್ಲ ಮರೆತು ಹೊಸ ಶುರು ಮಾಡೋದು. ಆಮೇಲೆ ಉತ್ತರಾಯಣ 6 ತಿಂಗಳು ಗುರು ಪೂರ್ಣಿಮಾ ತನಕ ಉತ್ತರಾಯಣ ಇರುತ್ತೆ. ಗುರು ಪೂರ್ಣಿಮಾ ಆದಮೇಲೆ ತಿರ್ಗ ದಕ್ಷಿಣಾಯಣ ಅಂತ ಆಗುತ್ತೆ. ಸೊ ಹೀಗೆ ನಮ್ಮ ಪೂರ್ವಜರು ಸಮಯವನ್ನು ಅವಧಿಯಾಗಿ ಒಂದು ವಿಂಗಡಣೆ ಮಾಡಿಬಿಟ್ಟು ಒಂದೊಂದು ಹಬ್ಬಕ್ಕೂ ಒಂದೊಂದು ವಿಶೇಷತೆ ನೋಡಿ. ಎಲ್ಲ ಹಬ್ಬಕ್ಕೂ ಏನು ವಿಶೇಷತೆ ಮಾಡಿದ್ದಾರೆ ಪೂರ್ವಜರು, ಒಳ್ಳೇದು ಜಾಸ್ತಿ ಬೆಳೀಲಿ, ಕೆಟ್ಟದೆಲ್ಲ ಹೋಗಲಿ ಅಂತ, ನೆಗೆಟಿವಿಟಿ ಕಡಿಮೆ ಆಗಲಿ, ಸಕಾರಾತ್ಮಕ ಭಾವನೆಗಳು ಜಾಸ್ತಿ ಆಗಲಿ ಅಂತ. ಇದು ಸಂಕ್ರಾಂತಿ ಹಬ್ಬದ ವಿಶೇಷತೆ. ಜೈ ಗುರುದೇವ್.